Good morning, children. Okay, today we will take what? Revision. Okay, revision class. I will give you revision and you have to take a revision class. Okay, and what all you have to read in your test. One more time I will revise all. Okay, in any yaw tara barutte anta helkondu helthini. Last time already all you wrote unit 1. Okay, edit test barindiravudalla. So, ivaga madon sala yen sapa portion inide jaasti ide avudalla. So, ella lesson na lesson number how many lesson you have? Lesson number 1 2 3 and 4. Okay, in the lesson 1 2 3 and 4 you have all means. In that first you will got what? Shabdhark. Okay, shabdhark likho. Shabdhark means what? Word meaning. You have to write Hindi to Hindi meaning. Okay, Hindi alilladre Hindi alle meaning baribeku. English alli bariyuvangilla. For example, now I will tell you one. Foote. For example, I am telling what? Foote. One more meaning what here? Foote means toote. Okay, should write Hindi to Hindi meaning. Okay, Hindi alilladre matthond Hindi word iruttadike. Aa tara baribeku. No one should write Hindi to Kannada or Hindi to English. Okay, this English meaning what? Broker. Okay, broke. ಅದೇನು ಒಡೆದೋಯ್ತು ಮುರಿದೋಯ್ತು ಕನ್ನಡದಲ್ಲಿ ನಾವು ಬರೆಯೋಂಗಿಲ್ಲ ಮುರಿಯುವುದು ಮುರಿಯುವುದು ಅಥವಾ ಬ್ರೋಕರ್ ಅಂತ ಆ ಥರ ಬರೀಬಾರ್ದು ಶುಡ್ ರೈಟ್ ಹಿಂದಿ ಟು ಹಿಂದಿ ಮೀನಿಂಗ್ ಹೌ ಮೆನಿ ಐ ಗೇವ್ ನೋ ಇನ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ವಾಟ್ ಹಿಂದಿ ಟು ಹಿಂದಿ ಮೀನಿಂಗ್ ಸೊ ಇಟ್ ಮೀನ್ಸ್ ವಾಟ್ ಇದ ಲೆಸನ್ ನಂಬರ್ 1 2 3 4 ಇನ್ ದ್ಯಾಟ್ ಹೌ ಮೆನಿ ವರ್ಡ್ಸ್ ದೇರ್ ಇಸ್ ದ ಹೌ ಮೆನಿ ವರ್ಡ್ಸ್ ದಟ್ ಈಸ್ ವಾಟ್ ಹಿಂದಿ ಟು ಹಿಂದಿ ಮೀನಿಂಗ್ ನೋ ದ್ಯಾಟ್ ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಪ್ರಾಕ್ಟೀಸ್ ಓಕೆ ಐ ಆಮ್ ಟೆಲಿಂಗ್ ಒನ್ ಟಿಪ್ಸ್ ಯಾವ್ಯಾವ ಹಿಂದಿ ಟು ಹಿಂದಿ ಮೀನಿಂಗ್ ಇದೆಲ್ಲ ಆ ಮೀನಿಂಗ್ ಅನ್ನು ಫಸ್ಟ್ ಎಲ್ಲ ಓದ್ಕೊಂಡು ಓಕೆನಾ ಆಮೇಲೆ ಟೈಮ್ ಇದ್ರೆ ಹಿಂದಿ ಟು ಇಂಗ್ಲೀಷ್ ಇರೋ ಮೀನಿಂಗ್ಸನ್ನು ಓದ್ಕೋಬೇಕು ಮತ್ತು ಇದಿಷ್ಟೇ ಇದ್ದಾರೆ ಮ್ಯಾಮ್ ಅಂತ ಇದಿಷ್ಟೇ ಓದ್ಕೋಬೇಡ್ರಿ ಹಿಂದಿ ಟು ಇಂಗ್ಲೀಷ್ ಆಮೇಲೆ ಓದ್ಕೊರಿ ಓಕೆನಾ ಹಿಂದಿ ಟು ಹಿಂದಿ ಎಷ್ಟು ಇದೆ ಅಲ್ಲ ಅದನ್ನು ಓದ್ಕೋಬೇಕು ದೆನ್ ಆಫ್ಟರ್ ದಟ್ ಯು ವಿಲ್ ಗಾಟ್ ವಾಟ್ ಜೋಡ್ಕರ್ ಲಿಖೋ ಜೋಡ್ಕರ್ ಲಿಖೋ ಸೊ ಜೋಡ್ಕರ್ ಲಿಖೋ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಮ್ಯಾಚ್ ದ ಫಾಲೋವಿಂಗ್ ಓಕೆ ಮ್ಯಾಚ್ ದ ಫಾಲೋವಿಂಗ್ In which lesson you have matched the following? In the lesson number 1, Panchi, bird. Andhi, store. Ande, eggs. Dale, branches. Okay, here 3 are there. And after that, in the lesson number 2, lesson number 2, the 5th main note kore, English to Hindi jodkar likho idhe avdala. To wander, bhatakna, marks, nishan, trick. Upay or wait intizar okay here 4 are there and in the lesson number 3 anek unke pita navi then uska aur matra mata grahini thi madras se aerospace engineering ki shiksha grahan ki unhone bhautik vidyan mein snatak kiya ve ek lokapriya rashtrapati the 27 जुलाई 2015 को उनका निधन हो गया ओके सो यहाँ क्या है कि इतना आपको मैच द फॉलोइंग है इष्टे मैच द फॉलोइंग है इधर ला इलेवन फाइव इलेवन फोर आमेले लेसन नंबर टू दल्ली फोर 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 एट एट फाइव इष्टायतु थर्टीन निम्गे निदे मैच द फॉलोइंग इदे सो मैच द फॉलोइंग करेक्ट आगि ओद्कोबेकु ओके आफ्टर दट यू विल गॉट वाट खाली जगह बरो फिल इन द ब्लैंक ಖಾಲಿ ಜಗ ಬರೋ ಓಕೆ ಹಿಯರ್ ಯು ವಿಲ್ ರೈಟ್ ಕ್ವಶನ್ ಅಂಡ್ ಆನ್ಸರ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕ್ವಶನ್ ಅಂಡ್ ದಿಸ್ ಆನ್ಸರ್ ಬೋತ್ ಯು ಹ್ಯಾವ್ ಟು ರೈಟ್ ಓಕೆ ಇನ್ ದ ಪೇಪರ್ ವಿಲ್ ಪ್ರೊವೈಡ್ ಯು ಕ್ವಶನ್ ಇನ್ ದ್ಯಾಟ್ ಓನ್ಲಿ ಯು ಹ್ಯಾವ್ ಟು ರೈಟ್ ಮೀನ್ಸ್ ಓನ್ಲಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಓನ್ಲಿ ಓಕೆ ಆನ್ಸರ್ ಇಷ್ಟೇ ಬರಿಬೇಕಾದಲ್ಲ ಸೊ ಬಟ್ ಈ ಕ್ವಶನಿಗೆ ಇದೇ ಆನ್ಸರ್ ಅಂತ ಪ್ರಾಕ್ಟೀಸ್ ಮಾಡಬೇಕು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಫುಲ್ ಸೆಂಟೆನ್ಸ್ ಯು ಹ್ಯಾವ್ ಟು ರೀಡ್ ಸೊ ಫುಲ್ ಸೆಂಟೆನ್ಸ್ ಕ್ವಶನ್ ಓದ್ಕೋಬೇಕು ಅವಾಗಷ್ಟೇ ನಿಮ್ಗೆ ಅದು ಆನ್ಸರ್ ಬರುತ್ತೆ ನೀವೇನು ಮಾಡ್ತೀರಿ ಒಂದನೇದು ಎರಡನೇದು ಮೂರನೇದು ಆ ಥರ ಓದ್ಕೊಂಡ್ರೆ ಎಕ್ಸಾಮಲ್ಲಿ ಯಾವ ಪೇಪರ್ ಬರ್ಬೋದು ಹೌದಲ್ಲ ಸೊ ಅವಾಗ ನಿಮಗೆ ಇದು ಯಾವುದಪ್ಪ ಒಂದನೇದಂತೂ ಗೊತ್ತಿಲ್ಲ ಎರಡನೇದಂತೂ ಗೊತ್ತಿಲ್ಲ ಒಟ್ಟು ಆನ್ಸರ್ ಏನೋ ಗೊತ್ತಿದೆ ಅಂತ ಯಾವುದೋ ಒಂದು ಬರೆದು ಬಂದ್ಬಿಡ್ತೀವಿ ದೆನ್ ಯು ವಿಲ್ ವಾಟ್ ಲಾಸ್ ಆಫ್ ಮಾರ್ಕ್ ಓಕೆ ಸೊ ಹಿಯರ್ ಲೆಸನ್ ನಂಬರ್ ಒನ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇಲ್ಲ ಅಲ್ಲ ಇನ್ ದ ಲೆಸನ್ ನಂಬರ್ ಟೂ ದೇರ್ ಆರ್ ಫೈವ್ ಮ್ಯಾಚ್ ದ ಫಾಲೋವಿಂಗ್ಸ್ ಆರ್ ದೇರ್ ಉಚಿತ್ ಶಬ್ದ
ಲಿಖಕರು ವಾಕ್ಯ ಪೂರಾಕರು ಅಂತ ಇದೆ ಹೌದಲ್ಲ, ಸೊ ಅದನ್ನ ನೀನು ಸಾರಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲ, ಖಾಲಿ ಜಾಗ ಬರೋ. ಓಕೆ, ಇಲ್ಲಿ ಐದು ಖಾಲಿ ಜಾಗ ಬರೋ ಇದೆ. ವಹಾ ಏ ಗುಫಾ ಮೇ ಜಾಕರ್ ಬೈಠ ಗಯಾ, ಡ್ಯಾಶ್ ನೇ ಸೋಚಾ ಕಿ ರಾತ್ ಮೇ ಕೋಯಿ ನ ಕೋಯಿ ಜಾನವರ್ ಇದರ್ ಜರೂರ್ ಆಯೇಗಾ. ಕಿಸ್ನೇ ಸೋಚಾ ಥಾ? ಶೇರ್ ನೇ ಸೋಚಾ. ಶೇರ್ ಕೆ ಗುಫಾ ಸೇ ಬಾರ್ ಆನೇ ಕೆ ಡ್ಯಾಶ್ ಗುಫಾ ಕೆ ಬಾಹರ್ ನಹೀ ಥೇ, ಕ್ಯಾ ನಹೀ ಥೇ? ನಿಶಾನ್ ನಹೀ ಥೇ. ಬಹುತ್ ದೇರ್ ತಕ್ ಕೋಯಿ ಅಂದರ್ ನಹೀ ಆಯಾ ತೋ ಡ್ಯಾಶ್ ಬಾಹರ್ ಆಯಾ. ಒನ್ ಬಾರ್ ಆಯಾ ಶೇರ್, ಓಕೆ, ಶೇರ್ ಅಂದರ್ ಥಾನಾ ವಹಾ ಬಾಹರ್ ಆತಾ ಹೇ. ಶೇರ್ ಕೋ ಅಪನೇ ಡ್ಯಾಶ್ ಪರ್ ಪಶ್ಚಾತಾಪ ಹುವಾ, ಮೂರ್ಖತಾಪ ಅದಲ್ಲ, ತನ್ನ ಮೂರ್ಖತೆ ಬೆಳವಣಿಗೆನಾಯ್ತು, ಪಶ್ಚಾತಾಪ ಆಯ್ತು. ಸೊ ಶೇರ್ ಕೋ ಅಪನೇ ಮೂರ್ಖತಾಪ ಕ್ಯಾ ಹುವಾ? ಪಶ್ಚಾತಾಪ ಹುವಾ. ಸೊ ಇದರ್ ಕ್ಯಾ ಹೇ ಕಿ ಪಾಂಚ್ ಖಾಲಿ ಜಗ ಬರೋ ಹೇ. ಔರ್ ಇದ ಲೆಸನ್ ನಂಬರ್ ತ್ರೀ ನವ್ಯ ಕೆ ಗೃಹ ಕಾರ್ಯ ಮೇ. ಸೊ ಪರಿವಾರ ಕಿ ಆರ್ಥಿಕ ಸ್ಥಿತಿ ಡ್ಯಾಶ್ ನಹಿ ಥೀ, ಅಚ್ಚಿ ನಹಿ ಥೀ. ಉನ್ನೋನೆ ವೃಕ್ಷ ಔರ್ ಸಾರಿ ಪೃಥ್ವಿ ಔರ್ ಅಗ್ನಿ ನಾಮ ಕೆ ಡ್ಯಾಶ್ ಕಾ ನಿರ್ಮಾಣ ಕಿಯಾ, ಮಿಸೈಲ್ ಕಾ ನಿರ್ಮಾಣ ಕಿಯಾ ಥಾ. ಓಕೆ, ಬಾಲಕ್ ಕಲಂ ಕಲಾಂ ಶಾಮ್ ಕೋ ಡ್ಯಾಶ್ ಭೇಜನೆ ಕಾ ಕಾಮ್ ಕರ್ತಾ ಥಾ. ವಹಾ ಕ್ಯಾ ಭೇಜ್ತಾ ಥಾ ಶಾಮ್ ಕೋ? ಸಮಾಚಾರ ಪತ್ರ, ಹೌದು, ಸಮಾಚಾರ ಪತ್ರ ನ್ಯೂಸ್ ಪೇಪರ್. ಖಾನಾ ಖಾಕರ್ ನವ್ಯ ಕಾಫಿ ಕಲಂ ಲೇಕರ್ ಡ್ಯಾಶ್ ಬೆಟ್ ಗಯಿ. ಓಕೆನಾ, ಸೊ ಹಿಯರ್ ಯು ಹ್ಯಾವ್ ಟು ಲರ್ನ್ ಆಲ್ ದಿಸ್. ಓಕೆ, ಆ್ಯಂಡ್ ಆಫ್ಟರ್ ದಟ್ ಅಂಗ್ರೇಜಿ ಮೇ ಅರ್ಥ ಲಿಖೋ, ಯು ಹ್ಯಾವ್ ಟು ರೈಟ್ ಇನ್ ಇಂಗ್ಲಿಷ್ ಅಂಗ್ರೇಜಿ ಮೇ ವಾಟ್ ಅರ್ಥ ಲಿಖೋ. ಫಾರ್ ಎಕ್ಸಾಂಪಲ್ ಇಫ್ ಇನ್ ದ ಪಿ ಡಿ ಎಫ್ ಫೈಲ್ ವಿ ಐ ವಿಲ್ ಸಿ ಹಿಯರ್ ಇನ್ ದ ಮೀನಿಂಗ್ ಎನಿವನ್ ಐ ವಿಲ್ ಗಿವ್ ಯು. ಗುಫಾ, ವಾಟ್ ಇಸ್ ದ ಮೀನಿಂಗ್ ಆಫ್ ಗುಫಾ? ಯು ಹ್ಯಾವ್ ಟು ರೈಟ್ ಇನ್ ಇಂಗ್ಲಿಷ್. ಅಂಗ್ರೇಜಿ ಮೀನ್ಸ್ ವಾಟ್? ಇಂಗ್ಲಿಷ್. ಕೇವ್, ಓಕೆ, ದೆನ್ ಯು ಹ್ಯಾವ್ ಟು ಲರ್ನ್ ದ ಸ್ಪೆಲ್ಲಿಂಗ್ ಆಫ್ ದ ಇಂಗ್ಲಿಷ್ ವರ್ಡ್. ಇಂಗ್ಲಿಷ್ ವರ್ಡ್ ಅನ್ನ ಸ್ಪೆಲ್ಲಿಂಗ್ ಅನ್ನು ಓದ್ಕೊಂಡಿರ್ಬೇಕು ಆವಾಗ. ಓಕೆ, ಆ್ಯಂಡ್ ಇನ್ನು ಜೋಡ್ಕರ್ ಲಿಖೋದಲ್ಲಿ ಇದೆ ನೋಡಿ, ಲೆಸನ್ ನಂಬರ್ ಟೂದಲ್ಲಿ ಜೋಡ್ಕರ್ ಲಿಖೋದಲ್ಲಿ ಟು ವಾಂಡರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಟು ವಾಂಡರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಭಟಕ್ನ ಟು ವಾಂಡರ್? ಅಂದರೆ ನಾನು ಮೀನಿಂಗ್ಸ್ ಅಲ್ಲಿ ಕೊಟ್ಟಿರ್ಬೋದು ಅಥವಾ ಯಾವ್ದು ಇದೆಯಲ್ಲ ಅಂಗ್ರೇಜಿ ಮೇ ವರ್ಡ್ ಲಿಖೋ ಅಂತ ಇದೆ ಹೌದಲ್ಲ, ಸೊ ಅದರಲ್ಲಿ ಯಾವ್ದು ಬೇಕಾದ್ರೂ ಕೊಟ್ಟಿರ್ಬೋದು. ಸೊ ಯು ಹ್ಯಾವ್ ಟು ಬಿ ಪ್ರಾಕ್ಟೀಸ್, ಎಲ್ಲರೂ ನಿಮ್ಗೆ ಬರುವುದೇ ಇದೆ, ಯಾವ್ದು ಕೊಟ್ಟಿದ್ರು ಬರಬೇಕು, ಆ ಥರ ಓದ್ಕೊಂಡಿರ್ಬೇಕಲ್ಲ. ನಿಮ್ದು ಏನು ಲೆಸನ್ ನಂಬರ್ ಒನ್ ಟೂ ತ್ರೀ ಫೋರ್ ಅಲ್ಲಿ ಏನು ಕೊಟ್ಟಿದ್ದೀನಲ್ಲ ಎಲ್ಲ ಮೇನ್ಸಲ್ಲಿ ಯಾವ್ದು ಒಂದೊಂದಾದ್ರೂ ಹಾಕಿರ್ತೀನಿ. ಓಕೆನಾ, ಅಂಗ್ರೇಜಿ ಮೇ ಆದಮೇಲೆ ನೆಕ್ಸ್ಟ್ ಸಮಾನಾರ್ಥಿ ಶಬ್ದ ಲಿಖು. ಓಕೆ, ಸಮಾನಾರ್ಥಿ ಶಬ್ದ ಘರ್ ಕ ಸಮಾನಾರ್ಥಕ ಶಬ್ದ ಕ್ಯಾ ಹೇ? ನಿವಾಸ್ ಗೃಹ. ಪಂಕ್ಷಿ ಚಿಡಿಯಾ ಪಕ್ಷಿ. ಪೇಡ್ ತರು ವೃಕ್ಷ ಈ ಸಬ್ ಕ್ಯಾ ಹೇ ಕಿ ಸಮಾನಾರ್ಥಕ ಶಬ್ದ ಹೇ. ಓಕೆ, ಔರ್ ಹಾಂ ಓಕೆ, ಔರ್ ಆಪ್ಕೋ ಯಹಾ ಅಂಗ್ರೇಜಿ ಮೇ ಅರ್ಥ ಲಿಖೋ ಇನ್ ದ ಲೆಸನ್ ನಂಬರ್ ತ್ರೀ. ಲೆಸನ್ ನಂಬರ್ ತ್ರೀ ಮೇ ಏಟ್ ಮೀನ್ ಮೇ ದೇಖಿಯ, ಲೆಸನ್ ನಂಬರ್ ತ್ರೀ ಏಟ್ ಮೀನಲ್ಲೂ ಕೂಡ ಇದೆ. ಉತಾವ್ಲಿ ಎಕ್ಸೈಟೆಡ್, ಗೃಹಿಣಿ ಹೌಸ್ ವೈಫ್, ನಾವಿಕ್ ಸೇಲರ್, ಗೃಹ ಕಾರ್ಯ ಹೋಮ್ವರ್ಕ್, ಉಮ್ಮೀದ್ವಾರ್ ಕ್ಯಾಂಡಿಡೇಟೆಡ್. ಓಕೆ, ದೆನ್ ಬೇಚನ ಟು ಸೆಲ್. ದೆನ್ ಆಫ್ಟರ್ ದಟ್ ಐ ವಿಲ್ ಗಿವ್ ಯು ವಾಟ್ ವಚನ್ ಬದಲು, ವಚನ್ ಬದಲೋ ಔರ್ ವಚನ್ ಬದಲ ಕ ಲಿಖೋ. ವಚನ್ ಮತ್ಲಬ ಸ್ತ್ರೀಲಿಂಗ್ ಸೆ ಪುಲ್ಲಿಂಗ್. ಓಕೆ, ಒಂದ್ ಸಾರಿ, ವಹಾ ಸ್ತ್ರೀಲಿಂಗ್ ಸೆ ಪುಲ್ಲಿಂಗ್ ಯಾಕೆ ಆಗಿ ಲಿಂಗ್ ಬದಲೋ. ಓಕೆ, ಓ ಬಿ ಹೇ ತುಮೆ. ತೊ ವಚನ್ ಬದಲೋ ಮತ್ಲಬ್ ಕಿ ಏಕ ವಚನ್ ಬಹು ವಚನ್. ಓಕೆ, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಫಾರ್ ಎಕ್ಸಾಂಪಲ್ ಪೆನ್ ಪೆನ್, ಡೋರ್ ಡೋರ್ಸ್, ಲೈಕ್ ದ್ಯಾಟ್ ಓನ್ಲಿ ಇನ್ ಹಿಂದಿ. ಇನ್ ದ ಲೆಸನ್ ನಂಬರ್ ತ್ರೀ ಯು ಹ್ಯಾವ್ ನೋ ವಚನ್ ಬದಲೋ ಕಮರಾ ಕಮರೆ, ಲಡಕಿ ಲಡಕಿಯ, ಬಚ್ಚಾ ಬಚ್ಚೆ, ಕೆ ಕಾಪಿ ಕಾಂಪಿಯ, ಕಲಂ ಕಲಮೆ, ದೆನ್ ಮಿಸೈಲ್ ಮಿಸೈಲೆ. ಸೊ ಯಾ ಕ್ಯಾ ಆಯ್ಕೆ ವಚನ್ ಬದಲು, ವಚನ್ ಮತ್ಲಬ್ ಜೋ ಕ್ಯಾ ಕರ್ನಾ ಹೇಕಿ ಸಿಂಗ್ಯುಲರ್ ಟು ಪ್ಲೂರಲ್, ಏಕ ವಚನ್ ಸೆ ಬಹು ವಚನ್ ಕರ್ನಾ ಹೇ. ಜೊ ಉಸ್ಕೆ ಬದಲಾತಾ ಹೇಕಿ ಲಿಂಗ ಬದಲು.
ओके लिंग बदल कर लिखो और लिंग बदलो ओके लिंग बदलो में क्या होता है कि एंड इन द लेसन नंबर फोर में एट्थ में देखिए लिंग बदलो दादा दादी नाना नानी पिता माता अप्पा अम्मा चाचा चाची राजा रानी ओके इन दैट लेसन ओनली यू हैव अ व्हाट समानार्थी शब्द आल्सो इन द सेकंड मेन लेसन नंबर फोर अल्ली ओपन मार लेसन नंबर फोर अल्ली सेकंड मेन नोड समानार्थी शब्द सूरज सूर्य रवि खुशबू सुगंध महक बगिया बगीचा बाग ओके आफ्टर दैट विलोम शब्द विलोम शब्द विलोम शब्द मतलब अपोजिट विलोम शब्द लिखो अपोजिट वर्ड इन द लेसन नंबर फोर थर्ड मेन सुख दुख अंधकार उजाला मीठा खट्टा भूखा और भूख प्यास ओके एंड इन द लेसन नंबर टू ऑल्सो इन द फोर्थ मेन लेसन नंबर टू अल्ली फोर्थ मेन अल्लू कूड़ा विलोम शब्द इदे नोडिकोळ्ळि अंदर बाहर मूर्ख चतुर आज कल बैठना उठना ओके इधर क्या है कि चार और पांच वहां आपको विलोम शब्द है वहां आपको लिखना है आंसर उसके बाद आपको आता है कि खाली जगह अंग्रेजी में हो है ना ओके लिंग बदलो उसके बाद समान तूक वाला शब्द और तूकांत शब्द ओके समान तूक वाला शब्द सो इन द लेसन नंबर फर्स्ट यू हैव इन द लेसन नंबर फर्स्ट फोर्थ में समान तूकांत मतलब समान लास्ट लेटर शुड बी सेम लास्ट लेटर क्या होना चाहिए कि सेम रहना चाहिए तो इधर देखिए खेला और खोला मैंने दरवाजा खोला उसका क्या है कि लास्ट केला आता है या बोला या मेला ओके लास्ट लेटर शुड बी सेम लास्ट लेटर क्या होना चाहिए सेम लाइक अ राइमिंग वर्ड्स ओके मैंने बताया था ना राइमिंग वर्ड्स फॉर एग्जांपल go go then so no ek kya hai ki rhyming word this is a rhyming word okay like this only we will get it in hindi yahan kaisa hai na ee tarah idella tar namme hindi alli irutte idella namme entivi samana tukant wale shabd okay samana tukant and same last letter should be same last letter matte pronounce madudu go o bantu no o bantu so o okay केलो आओ सॉरी आओ बोलो केला गेला मेला बोला लाया या बंतल सो ला बरबेको अत लास्ट लेटर इन बरबेको करेक्ट इरबेको टू लेटर सेम इद्रो ओके नो प्रॉब्लम फॉर एग्जांपल यार इन इंग्लिश दी जी ए एम ई गेम एन ए एम ई सेम एफ ए एम ई फेम सो ए एम ई ए एम ई ए एम ई इट शुड बी सेम नो ಆತರ ಬರಬಹುದು ನೋ ಪ್ರಾಬ್ಲಮ್ ಓಕೆನಾ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸಮಾನ ತೂಕಾಂತ ಅನ್ನೋ ಶಬ್ದ ಈಗ ನಾನು ಏನು ಸಿ ಡಬ್ಲ್ಯೂ ಕೊಟ್ಟಿದ್ದೀನಿ ಅದನ್ನೇ ಬರಿಬೇಕಂತಿಲ್ಲ ನಿಮ್ಗೆ ಯಾವಾಗಲೂ ಗೊತ್ತಿರೋದು ಇಟ್ ಶುಡ್ ಬಿ ಹ್ಯಾವ್ ವಾಟ್ ಮೀನಿಂಗ್ ಅದಕ್ಕೆ ಮೀನಿಂಗೇ ಬೇಕು ಸುಮ್ಮನೆ ಏನೋ ಒಂದು ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಓಕೆನಾ ನೀವು ಯಾವ ವರ್ಡ್ ಬರೆದಿರ್ತೀರಿ ದಟ್ ವರ್ಡ್ ಶುಡ್ ಬಿ ಹ್ಯಾವ್ ಅ ಮೀನಿಂಗ್ ದೆನ್ ಓನ್ಲಿ ಐ ವಿಲ್ ಗಿವ್ ಯು ಮಾರ್ಕ್ ಓಕೆ ಲೆಸನ್ ನಂಬರ್ ಒನ್ ಫೋರ್ತ್ ಮೇನ್ ತೂಕಾಂತ ಶಬ್ದ ದೇಖೋ ಫೂಟೆ ಟೂಟೆ ಕಹೇಗಿ ಸಹೇಗಿ ಖೋಲಾ ಪೋಲಾ करती भरती कहती सहती पाते आते ओके यहाँ सब क्या है कि समान दुकान वाले शब्द है तो उसके बाद आपको आएगा कि समान दुकान वाले शब्द उसके बाद एक शब्द में उत्तर लिखना है एक शब्द में उत्तर ओके तो आपको इन द लेसन नंबर टू में है देखिए यस एवरीवन ओपन लेसन नंबर टू देयर सिक्स्थ मेन एक शब्द का उत्तर लिखो ओके पाले जाने
ಪಶು ಅಂದ್ರೆ ಮನೇಲಿ ಸಾಕುವ ಪ್ರಾಣಿಗಳು ನಾವೇನಂತೀವಿ ಸಾಕು ಪ್ರಾಣಿಗಳು ಹೌದಲ್ಲ ಸೊ ಅಂದ್ರೆ ಏನು ಪಶು ಯಾಕೆ ಹಮ್ ಪಾಲತು ಓಕೆ ಮಾಂಸ ಖಾನೆ ವಾಲೆ ಪಶು ಯಾ ಪ್ರಾಣಿ ಮಾಂಸ ತಿನ್ನೋ ಪ್ರಾಣಿಗಳಿಗೆ ಅಥವಾ ಮಾಂಸ ತಿನ್ನುವರಿಗೆ ನಾವೇನಂತ ಹೇಳ್ತೀವಿ ಮಾಂಸಹಾರಿ ಓಕೆ ಶಿಕಾರ್ ಕರ್ನೆ ವಾಲ ಯಾರು ಭೇಟಿ ಆಡ್ತಾರೆ ಯಾರು ಹಂಟಿಂಗ್ ಮಾಡ್ತಾರೆ ಸೊ ಫಾರ್ ದೆಮ್ ವಿ ವಿಲ್ ಕಾಲ್ ಶಿಕಾರಿ ಜಂಗಲ್ ಮೇ ರಹನೆ ವಾಲ ಪಶು ಜೊ ಜಂಗಲ್ ಮೇ ಪ್ರಾಣಿ ರಹತಾ ಹೇ ನಾ ವಹಾ ಮೇ ಹಮ್ ಉಸೆ ಕ್ಯಾ ಕಹತೆ ಹೈ ಕಿ ಜಂಗಲಿ ಓಕೆ ಜಂಗಲಿ ಜಾನುವಾರ್ ಪಾಲ್ತು ಜಾನುವಾರ್ ಜಂಗಲಿ ಜಾನುವಾರ್ ವೈಲ್ಡ್ ಅನಿಮಲ್ ಡೊಮೆಸ್ಟಿಕ್ ಅನಿಮಲ್ ಹೌದಾ ಸೊ ಇದರ ಇಲ್ಲಿ ಫೋರ್ ಅಷ್ಟೇ ಇದೆ ದಾಟ್ ಫೋರ್ ಎನಿ ಟೂ ಆರ್ ಒನ್ ಯು ವಿಲ್ ಗಾಟ್ ಇನ್ ದ ಗೆಟ್ ಇನ್ ದ ಆರ್ ಎಕ್ಸಾಮಿನೇಷನ್ ಓಕೆ ಸೊ ಹಿಯರ್ ಟಿಲ್ ಹಿಯರ್ ಆಲ್ ದ ಮೀನ್ಸ್ ಐ ಟೋಲ್ಡ್ ಯು ನೋ ದಟ್ ಟಿಲ್ ದಟ್ ಯು ಹ್ಯಾವ್ ಟು ಲರ್ನ್ ಅಂಡ್ ಲಾಸ್ಟ್ಲಿ ಫೈನಲಿ ಯು ಹ್ಯಾವ್ ವಾಟ್ ಪ್ರಶ್ನೋಕ ಉತ್ತರ ಲಿಖೋ ಓಕೆ ಸೊ ಮಮ್ಮಿನಿ ಕ್ವಶನ್ ಆಗಿದೆ ಏನು ಟೆಸ್ಟ್ ಫೋರ್ ಲೆಸನ್ ಸೊ ಈಚ್ ಲೆಸನ್ ಐ ವಿಲ್ ಗಿವ್ ಯು ಒನ್ ಇಟ್ ಮೀನ್ಸ್ ವಾಟ್ ಒನ್ ಇಂಟು ಫೋರ್ ಕ್ವಶನ್ ಐ ವಿಲ್ ಗಿವ್ ಯು ಈಚ್ ಲೆಸನ್ ಒನ್ ಲೆಸನ್ ನಂಬರ್ ಒನ್ ಇಂದ ಒನ್ ಕ್ವಶನ್ ಲೆಸನ್ ನಂಬರ್ ಟೂ ಇಂದ ಒನ್ ಕ್ವಶನ್ ಲೆಸನ್ ನಂಬರ್ ತ್ರೀ ಇಂದ ಒನ್ ಕ್ವಶನ್ ಲೆಸನ್ ನಂಬರ್ ಫೋರ್ ಇಂದ ಒನ್ ಕ್ವಶನ್ ಸೊ ಒನ್ ವರ್ಡ್ ಕ್ವಶನ್ ಅಥವಾ ಒನ್ ಸೆಂಟೆನ್ಸ್ ಅಲ್ಲಿ ಬರೆಯುವಂತ ಕ್ವಶನ್ ಏನ್ ಮಾಡ್ಕೋಬೇಕು ಓದ್ಕೊಂಡಿರಬೇಕು ಓಕೆ ಒನ್ ಟೈಮ್ ಐ ವಿಲ್ ರೀಡ್ ಯು ಇನ್ ದ ಲೆಸನ್ ನಂಬರ್ ಒನ್ ಚಿಡಿಯಾ ಕಾ ಘರ್ ಕಹಾ ಬನಾ ಹುವಾ ಥಾ ಚಿಡಿಯಾ ಕಾ ಘರ್ ಪೇಡ್ ಮೇ ಬನಾ ಹುವಾ ಥಾ ಚಿಡಿಯಾ ಕೆ ಅಂಡೆ ಕಾ ಕ್ಯಾ ಹುವಾ ಥಾ ಚಿಡಿಯಾ ಕಾ ಅಂಡೆ ಟೂಟ್ ಗಯೇ ಥೆ ಚಿಡಿಯಾ ಕೆ ಕ್ಯಾ ವ್ಯಥಾ ಥಿ ಚಿಡಿಯಾ ಕಿ ಘರ್ ಔರ್ ಅಂಡಾ ಟೂಟ್ ಜಾನೆ ಕಿ ವ್ಯಥಾ ಥಿ ನನ್ನಿ ಬಚ್ಚಿ ಚಿಡಿಯಾ ಕೆ ಬಾರೇ ಮೇ ಕ್ಯಾ ಸೋಚ ಕರ್ ದುಃಖಿ ಥಿ ನನ್ನಿ ಬಚ್ಚಿ ಚಿಡಿಯಾ ಕೆ ಮನ್ ಕಿ ವ್ಯಥಾ ದೇಖರ್ ದುಃಖಿ ಥಿ ಬಚ್ಚಿ ನೆ ಮನ್ ಮೇ ಮನ್ ಹಿ ಮನ್ ಮೇ ಕ್ಯಾ ಸೋಚಾ ಓಕೆ ಬಚ್ಚಿ ನೆ ಮನ್ ಹಿ ಮನ್ ಮೇ ಸೋಚಾ ಕಿ ಕಾಶ್ ಘರ್ ಕೆ ಅಂದರ್ ಈ ಪೇಡ್ ಉಗ್ ಪಾತೆ ತೋ ಸಬ್ ಪಂಚಿ ಸುಖ ಸೇ ರಹ ಪಾತೆ ಸೊ ಇನ್ ದ ಲೆಸನ್ ನಂಬರ್ ಒನ್ ಯು ಹ್ಯಾವ್ ಫೈವ್ ಕ್ವಶನ್ ಓಕೆ ದ ಟೂ ಪ್ರಶ್ನೋ ಕಾ ಉತ್ತರ್ ಭೂಖಾ ಕೌನ್ ಥಾ ಶೇರ್ ಭೂಖಾ ಥಾ ಔರ್ ಭೂಖಾ ಶೇರ್ ಥಾ ಸಿಯಾರ್ ಕೋ ಕೈಸೆ ಪತಾ ಚಲಾ ಕಿ ಗುಫಾ ಕೆ ಅಂದರ್ ಕೋಯಿ ಹೇ ಸಿಯಾರ್ ನೆ ಗುಫಾ ಕೆ ಬಾಹರ್ ಶೇರ್ ಕೆ ಪೇರೋ ಕೆ ನಿಶಾನ್ ದೇಖರ್ ಪತಾ ಲಗಾಯಾ ಕಿ ಗುಫಾ ಕೆ ಅಂದರ್ ಕೋಯಿ ಹೇ ಶೇರ್ ಕ್ಯಾ ಸೋಚ ಕರ್ ದಿನ ಭರ್ ಗುಫಾ ಮೇ ಬೈಠಾ ರಹಾ ಶೇರ್ ನೆ ಸೋಚಾ ಕಿ ಕೋಯಿ ಜಾನವರ್ ಗುಫಾ ಮೇ ಆಯೇಗಾ ತೋ ಅಪನಿ ಭೂಖ ಮಿಟಾ ಲೇಂಗಾ ಯಹಿ ಸೋಚ ಕರ್ ದಿನ ಭರ್ ಗುಫಾ ಮೇ ಬೈಠ ಲಿಯಾ ಔರ್ ಬೈಠಾ ರಹಾ ಗುಫಾ ಕೆ ಬಾಹರ್ ಶೇರ್ ಕೆ ಪೇರೋ ಕೆ ನಿಶಾನ್ ದೇಖರ್ ಸಿಯಾರ್ ಕ್ಯಾ ಸಮಜ ಗಯಾ ಗುಫಾ ಕೆ ಬಾಹರ್ ಶೇರ್ ಕೆ ಪೇರೋ ಕೆ ನಿಶಾನ್ ದೇಖರ್ ಸಿಯಾರ್ ಸಮಜ ಗಯಾ ಕಿ ಗುಫಾ ಕೆ ಅಂದರ್ ಕೋಯಿ ಗುಫಾ ಕೆ ಅಂದರ್ ಶೇರ್ ಹೈ ಔರ್ ಶೇರ್ ಶಿಕಾರ್ ಕರ್ನಾ ಚಾಹತಾ ಹೇ ಸಿಯಾರ್ ನೆ ಶೇರ್ ಕಿ ಆವಾಜ್ ಸುನ್ಕರ್ ಕ್ಯಾ ಕಿಯಾ ಸಿಯಾರ್ ನೆ ಶೇರ್ ಕಿ ಆವಾಜ್ ಸುನ್ಕರ್ ವಹಾ ಸೆ ಭಾಗ ಗಯಾ ಇಸ್ ಕಹಾನಿ ಸೆ ಅಪ್ನೆ ಆಪ್ನೆ ಕ್ಯಾ ಸೀಖಾ ಇಸ್ ಕಹಾನಿ ಸೆ ಹಮಕೋ ಚತುರತಾ ಕಿ ಬಾರೇ ಮೇ ಸೀಖ ಮಿಲಾ ತೋ ಇನ್ ದ ಲೆಸನ್ ನಂಬರ್ ಟೂ ಯು ಹ್ಯಾವ್ ಸಿಕ್ಸ್ ಕ್ವಶನ್ ಇನ್ ದ ಲೆಸನ್ ನಂಬರ್ ತ್ರೀ ಪ್ರಶ್ನೋ ಕಾ ಉತ್ತರ್ ಲಿಖೋ ಓಕೆ ಸೊ ಇನ್ ದ ಲೆಸನ್ ನಂಬರ್ ತ್ರೀ ನವ್ಯಾ ಕೋ ಕ್ಯಾ ಗೃಹ ಕಾರ್ಯ ಮಿಲಾ ಥಾ ನವ್ಯಾ ಕೋ ಗೃಹ ಕಾರ್ಯ ಮೇ ಎ ಪಿ ಜೆ ಅಬ್ದುಲ್ ಕಲಾಂ ಕೆ ಬಾರೇ ಮೇ ಲಿಖನಾ ಥಾ ಎ ಪಿ ಜೆ ಅಬ್ದುಲ್ ಕಲಾಂ ಕಾ ಪೂರಾ ನಾಮ ಕ್ಯಾ ಹೇ ಎ ಪಿ ಜೆ ಅಬ್ದುಲ್ ಕಲಾಂ ಕಾ ಪೂರಾ ನಾಮ ಅಬುಲ್ ಬಾಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಹೈ ಅಬ್ದುಲ್ ಕಲಾಂ ಕೌನ್ ಥೇ ಅಬ್ದುಲ್ ಕಲಾಂ ವೈಜ್ಞಾನಿಕ್ ಥೇ ಅಬ್ದುಲ್ ಕಲಾಂ ಕೆ ಜೀವನ್ ಸೆ ಆಪ್ಕೊ ಕ್ಯಾ ಪ್ರೇರಣಾ ಮಿಲ್ತಿ ಹೇ ಅಬ್ದುಲ್ ಕಲಾಂ ಕೆ ಜೀವನ್ ಸೆ ಹಮೆ ದೇಶ ಸೇವಾ ಕರ್ನೆ ಕಿ ಪ್ರೇರಣಾ ಮಿಲ್ತಿ ಹೇ ಸೊ ಹಿ ಆರ್ ಓನ್ಲಿ ಫೋರ್ ಕ್ವಶನ್ ಆನ್ಸರ್ ಬಿಕಾಸ್ ಇಟ್ ಈಸ್ ಒನ್ ಮಾರ್ಕ್ ಕ್ವಶನ್ ಆನ್ಸರ್ ಇನ್ ದ್ಯಾಟ್ ಫೋರ್ ಓನ್ಲಿ ಐ ವಿಲ್ ಗಿವ್ ಯು ದೋ ತಿನ್ ವಾಕ್ಯ ಮೇ ಉತ್ತರ ಲಿಖೋ ಇದೆಲ್ಲ ಅದು ಇಲ್ಲ ಓಕೆನಾ ಇನ್ ದ ಲೆಸನ್ ನಂಬರ್ ತ್ರೀ ಯು ಹ್ಯಾವ್ ಓನ್ಲಿ ಫೋರ್ ಕ್ವಶನ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಫೋರ್ ಕ್ವಶನ್ಸ್ ಅಷ್ಟೇ ಇದೆ ಇನ್ ದ ಲೆಸನ್ ನಂಬರ್ ಫೋರ್ ಓಕೆ ಲೆಸನ್ ನಂಬರ್ ಫೋರ್ ಸಬ್ಸೆ ಪ್ಯಾರಾ ನೇರ
व्हाट इज सबसे प्यारा मेरा घर. ओके सो देयर प्रश्नों का उत्तर लिखो. कविता में सबसे न्यारा किसे कहा गया है? कविता में सॉरी सबसे प्यारा किसे कहा गया? कविता में घर को सबसे प्यारा कहा गया है. प्यारा अगले कदों के ना. अंधकार को कौन दूर भगाता है? अंधकार को सूरज दूर भगाता है. सब किसको हाथ हाथ का स्वादिष्ट खाना खाते हैं? सब माँ के हाथ का स्वादिष्ट खाना खाते हैं. आपके घर में कौन कौन रहता है? हमारे घर में माता पिता भाई बहन रहता है. हियर ऑल्सो ओनली ಒನ್ ಮಾರ್ಕ್. ಓಕೆನಾ? ಸೊ ಎಲ್ಲರೂ ಕರೆಕ್ಟಾಗಿ ಓದ್ಕೋಬೇಕು ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಲ್ಲರೂ ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೂ ವೆಲ್, ಲರ್ನ್ ವೆಲ್ ಆ್ಯಂಡ್ ಸ್ಟಡಿ ಆಲ್ ದಿಸ್ ಮೇನ್. ಓಕೆ ಆಲ್ ದಿಸ್ ಮೇನ್ ಆ್ಯಂಡ್ ರೈಟ್ ವೆಲ್. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.